ವೀಕ್ಷಕರೆ ವೆಲ್ಕಮ್ ಟು ಬೀನಾ ಅಡುಗೆ ಅರಮನೆ ಇವತ್ತು ನಾನು ನಿಮಗೆ ಬದನೆಕಾಯಿ ಗೊಜ್ಜನ್ನು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ಬದನೆಕಾಯಿಯಲ್ಲಿ ಹಲವಾರು ರೀತಿಯ ಖಾದ್ಯಗಳನ್ನು ಮಾಡ್ತೇವೆ ಸೊ ಇವತ್ತು ಇದು ಕೂಡ ಒಂದು ವಿಧಾನವಾಗಿದೆ ಸೊ ಇದು ಅಕ್ಕಿ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿದೆ ಸುಲಭವಾಗಿ ಅತಿ ಬೇಗನೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ 1/2 ಕೆಜಿಯಷ್ಟು ನಾನು ಬದನೆಕಾಯಿನ ತಗೊಂಡಿದ್ದೇನೆ ಇದನ್ನು ಎಣ್ಣೆ ಬದನೆಕಾಯಿ ಅಂತ ಹೇಳ್ತೇವೆ ನೋಡಿ ಇದನ್ನು ನಾವು ನೀಟಾಗಿ ತೊಳೆದು ಒಂದು 10 ನಿಮಿಷಗಳ ಕಾಲ ನೀರಿನಲ್ಲಿ ಕಟ್ ಮಾಡಿ ನೆನೆಸಿಟ್ಕೋಬೇಕು ಇದನ್ನು ಈಗ 10 ನಿಮಿಷಗಳ ಕಾಲ ಕಟ್ ಮಾಡಿ ನೆನೆಸಿಟ್ಕೊಳ್ತೇನೆ ನೋಡಿ ಈಗ 10 ನಿಮಿಷಗಳ ಕಾಲ ಆಗಿದೆ ನೀರಿನಲ್ಲಿ ಇದರ ಕಲರ್ ಏನಿದೆ ಈ ತರ ಬಿಟ್ಕೊಂಡಿದೆ ನೋಡಿ ಈಗ ಬದನೆಕಾಯಿಯನ್ನು ನಾವು ಕಟ್ ಮಾಡಿದ ತಕ್ಷಣ ನೀರಿನಲ್ಲಿ ಈ ಥರ ನೆನೆಸಿಟ್ಕೋಬೇಕು ಇಲ್ಲಾಂದರೆ ಅದು ಕಪ್ಪಗಾಗುತ್ತೆ ಸೊ ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಳೋಣ ಓಕೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಈ ಥರ ಒಂದು ಪಾತ್ರೆಯನ್ನು ಇಟ್ಕೋಬೇಕು ಆಮೇಲೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಬೇಕು ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕೋಬೇಕು ಎಣ್ಣೆ ಕಾಯ್ತಾ ಇದೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ ತಕ್ಷಣ ಕಟ್ ಮಾಡ್ಕೊಂಡ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಒಂದು 1/2 ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಫ್ರೈ ಆಗ್ತಾ ಇದೆ ಇವಾಗ ಒಂದು 3 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಈ ಬದನೆಕಾಯಿ ಗ್ರೇವಿಗೆ ನಾವು ಮೆಣಸಿನ ಪುಡಿ ಏನು ಬಳಸ್ತಾ ಇಲ್ಲ ನಾನು ಗ್ರೇವಿ ಆಗಿರೋದ್ರಿಂದ ಹಸಿಮೆಣಸಿನಕಾಯಿನ ಬಳಸ್ತಾ ಇದ್ದೇನೆ ಸ್ವಲ್ಪ ಫ್ರೈ ಆಗ್ತಾ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಫ್ರೈ ಆಗಬೇಕು ಇವಾಗ ನಾವು ಕಟ್ ಮಾಡಿಟ್ಕೊಂಡ ಬದನೆಕಾಯಿ ಇದೆಯಲ್ಲ ಅದನ್ನು ಇದನ್ನು ಸೇರಿಸ್ಕೋಬೇಕು ನೀವು ಸಾಕು ಫ್ರೈ ಆಗಿದೆ ಇವಾಗ ಕಟ್ ಮಾಡಿಟ್ಕೊಂಡ ಬದನೆಕಾಯಿಯನ್ನು ಹಾಕ್ತಾ ಇದ್ದೇನೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ 4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮುಚ್ಚಿಟ್ಕೋಬೇಕು ಅದಕ್ಕೆ ಇವಾಗ ಇದಕ್ಕೆ 2 ಸೆಕೆಂಡ್ ಫ್ರೈ ಮಾಡಿ ಈ ಬದನೆಕಾಯಿ ಬೇಗನೆ ಬೆಂದೋಗುತ್ತೆ ಒಂದು 5 ನಿಮಿಷಗಳಾಗಿ ಒಂದು ಕುದಿ ಬಂದ ತಕ್ಷಣ ಬೆಂದ್ಬಿಡುತ್ತೆ ಬೇಗ ಬೇಯೋದ್ರಿಂದ ಇಲ್ಲೋದಿ ಸ್ವಲ್ಪ ನೀರು ಒಂದು 1/2 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಬೇಯಲಿಕ್ಕೆ ಬೇಕಾಗುತ್ತೆ ಇವಾಗ ಇದನ್ನು ಕುದಿಲಿಗೆ ಬಿಟ್ಕೋಬೇಕು ಇದನ್ನು ಮುಚ್ಚಿಟ್ಕೋಬೇಕು ಒಂದು 5-7 ನಿಮಿಷಗಳ ಕಾಲ ಇದು ಬೇಯುವರೆಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿ ಬಂದ ನಂತರ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಓಕೆ ಇದನ್ನು ಮುಚ್ಚಿಟ್ಕೊಂಡು ಬಿಡೋಣ ಇವಾಗ ಒಂದು ಮಿಕ್ಸಿಂಗ್ ಜಾರ್ ತಗೊಂಡು ನಾವು ಈಗ ಬದನೆಕಾಯಿ ಗ್ರೇವಿ ಇದೆಯಲ್ಲ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಒಂದು 1/2 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಆಮೇಲೆ 3 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ 1/2 ಈರುಳ್ಳಿ ಕಟ್ ಮಾಡಿ ಹಾಕೋಬೇಕು ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಹುಡಿ ಕೊತ್ತಂಬರಿ ಪೌಡರ್ ಇದೆಯಲ್ಲ ಅದನ್ನು ಹಾಕೋಬೇಕು ಆಮೇಲೆ ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟು ಹಾಕಿ ನಾವು ಇದನ್ನು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಬರಬೇಕು ಇವಾಗ ಕುದಿ ಬಂದಿದೆ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಆಮೇಲೆ ಇದನ್ನು ಬೇಯಲಿಕ್ಕೆ ಮುಚ್ಚಿಟ್ಕೊಳ್ತಾ ಇದ್ದೇನೆ ಒಂದು ಸಲ
ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಿಟ್ಕೋಬೇಕು. ಮಿಕ್ಸ್ ಆಗಿದೆ, ಸ್ವಲ್ಪ ಒಂದೆರಡು ಸೆಕೆಂಡ್ಗಳ ಕಾಲ ಬೇಯಬೇಕು. ಓಕೆ, ಇವಾಗ ಕುದಿ ಬಂದು ಆಗಿದೆ. ಇವಾಗ ಬೆಂದಿರೋದಕ್ಕೆ ನಾವು ಗ್ರೈಂಡ್ ಮಾಡಿಕೊಂಡ ಮಸಾಲೆಯನ್ನು ಹಾಕೋಬೇಕು. ಮಸಾಲೆಯನ್ನು ಹಾಕಿ ನಮಗೆ ಥಿಕ್ಕಾಗಿ ಎಷ್ಟು ಗಟ್ಟಿ ಬೇಕು ಅಷ್ಟು ನೋಡಿಕೊಂಡು ಸ್ವಲ್ಪ ಒಂದು ಅರ್ಧ ಕಪ್ ನೀರನ್ನು ಹಾಕೋಬೇಕು. ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ತುಂಬ ಇದು ನೀರು ಜಾಸ್ತಿ ಹಾಕೋಬಾರದು, ಗಟ್ಟಿ ಗ್ರೇವಿ ಆಗಿರೋದರಿಂದ ಸ್ವಲ್ಪ ನೀರು ಹಾಕಿದರೆ ಸಾಕು. ಸ್ವಲ್ಪ ಹಾಕ್ತಿದ್ದೇನೆ ಅಷ್ಟೇ. ಆಮೇಲೆ ನಿಮಗಿನ್ನು ಖಾರ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ ಮೆಣಸು ಪೌಡ್ರ್ ಹಾಕ್ಬೋದು, ಮೆಣಸಿನ ಪುಡಿಯನ್ನು ಸೇರಿಸ್ಕೋಬೋದು. ಓಕೆ, ಇವಾಗ ಒಂದು ಎರಡು ನಿಮಿಷಗಳ ಕಾಲ ಇದು ಮಸಾಲೆ ಚೆನ್ನಾಗಿ ಕುದಿಬೇಕು. ಉಪ್ಪನ್ನು ನೋಡ್ಕೊಳ್ಳಿ, ರುಚಿಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡ್ರೆ ಆಯಿತು. ಓಕೆ, ಇವಾಗ ಇದನ್ನು ಕುದಿಲಿಕ್ಕೆ ಬಿಟ್ಕೊಳ್ಳೋಣ. ಇವಾಗ ನೋಡಿ ಗ್ರೇವಿ ಕುದಿತಾ ಇದೆ, ಮಧ್ಯಮ ಉರಿಯಲ್ಲಿ ಇದನ್ನು ಕುದಿಸ್ಕೋಬೇಕು. ಈಗ ಬದನೆಕಾಯಿಯಲ್ಲಿ ನಾವು ಹಲವಾರು ರೀತಿಯ ಖಾದ್ಯಗಳನ್ನು ಮಾಡ್ತೇವೆ. ಸೊ ಹೀಗೆ ಮಾಡಿದ್ರೆ ಇದು ಕೂಡ ಒಂದು ರೀತಿಯ ರೆಸಿಪಿ ಆಗಿರುತ್ತೆ. ಆಮೇಲೆ ಇದು ಅಕ್ಕಿ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್. ಇದು ಅಕ್ಕಿ ರೊಟ್ಟಿಗೆ ಈ ಬದನೆಕಾಯಿ ಗೊಜ್ಜು ಇದೆಲ್ಲ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಕೊನೆಯಲ್ಲಿ ನಮಗೆ ಸ್ವಲ್ಪ ಹುಳಿಗೆ ನಾವು ಅಂಶನ ಹಾಕೋಬೇಕು. ನಾವು ನಿಂಬೆಹಣ್ಣನ್ನು ಒಂದು ದೊಡ್ಡ ಗಾತ್ರದಾದರೆ ಒಂದು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಸಾಕಿದರೆ ಸಾಕು. ಚಿಕ್ಕದಾದರೆ ಒಂದು ಅರ್ಧ ನಿಂಬೆಹಣ್ಣನ್ನು ಈ ಥರ ರಸವನ್ನು ಹಾಕೋಬೇಕು. ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಇದು ಆಲ್ರೆಡಿ ಆಗಿದೆ. ಇವಾಗ ಕೆಳಗೆ ಇಳಿಸ್ಕೊಳ್ಳೋಣ. ಓಕೆ, ಸ್ಟವ್ ಆನ್ ಮಾಡಿಕೊಂಡು ಆಫ್ ಮಾಡಿಕೊಂಡು ಇಳಿಸ್ಕೊಳ್ಳೋಣ. ವೀಕ್ಷಕರೇ, ಇವತ್ತಿನ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡಿದರೆ ರುಚಿಕರವಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.